ನಮಸ್ಕಾರ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಅಲ್ಲೋಲ ಕಲ್ಲೋಲ, ನಿಮಗೂ ಕೂಡ ಆಶ್ಚರ್ಯ ಆಗಬಹುದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಏನಂತಂದ್ರೆ, ತುಲಾರಾಶಿಗೆ ಗುರುವಿನ ಪ್ರವೇಶ, ಜೊತೆಗೆ ವೃಶ್ಚಿಕ ರಾಶಿಗೆ ಶನಿಯ ಪ್ರವೇಶ ಆಗ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಇದರಿಂದ ಒಳ್ಳೇದಾಗುತ್ತಾ ಅಥವಾ ಕೆಡುಕಾಗುತ್ತಾ, ನಿಮಗೂ ಕೂಡ ಆತಂಕ ಇರಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಈ ದಿನ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರು, ಜೊತೆಗೆ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿಯ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂವರ ಸಂವರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತಿ ಜ್ವಾಲ ಪರಿವೃತಾಯ ಸರ್ವದಿಕ್ಷೋಮನಕರಾಯ. ಓಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹೇ ತನ್ನೋಶ್ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಮೊದಲಿಗೆ ಇಂದಿನ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ, ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಸ್ತ್ರೀಯರಿಗೆ ಬಹಳಷ್ಟು ಶುಭವಾಗಿರತಕ್ಕಂಥ ಒಂದು ದಿನ. ದಾಂಪತ್ಯದಲ್ಲಿ ಅನ್ಯೂನ್ಯತೆ, ದ್ರವ್ಯ ಲಾಭ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ, ಶೀತ ಸಂಬಂಧವಾದ ರೋಗಗಳು ನಿಮ್ಮನ್ನು ಕಾಡುತ್ತೆ ಈ ದಿನ. ದೃಷ್ಟಿದೋಷದಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೆ ದೃಷ್ಟಿದೋಷದಿಂದ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭರಾಶಿ. ಈ ವೃಷಭರಾಶಿಯವರಿಗೆ ಈ ದಿನ ಹೊಸ ಯೋಜನೆಗಳಲ್ಲಿ ಬಹಳಷ್ಟು ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಮೈ ಮರೆತು ಆಡಿದ ಮಾತಿಗೆ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ವಾಹನ ಚಾಲನೆ ಮಾಡತಕ್ಕಂಥವರು ಅಪಘಾತಕ್ಕೀಡಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಎಲ್ಲೋ ಒಂದು ಕಡೆ ಪರಸ್ಥಳ ವಾಸವನ್ನು ಮಾಡಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಹೇರಂಬ ಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಗಣೇಶನಿಗೆ 21 ನಮಸ್ಕಾರಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ವಿದ್ಯಾರ್ಥಿಗಳಿಗೆ ಹಿನ್ನಡೆ, ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾರ್ಥಿಗಳು, ಅಂಥವರಿಗೆ ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಯತ್ನ ಕಾರ್ಯಗಳಲ್ಲಿ ಜಯ, ಮನಕ್ಲೇಶ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಹಿತೈಷಿಗಳ ಬೆಂಬಲ ನಿಮಗೆ ಲಭ್ಯವಾಗುತ್ತೆ. ಅನಗತ್ಯ ಖರ್ಚನ್ನು ಮಾಡೋಕೆ ಮುಂದಾಗ್ತೀರಾ, ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮ ಶಿವಾಯ ಈ ಮಂತ್ರವನ್ನು 54 ಬಾರಿ ಜಪವನ್ನು ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕರಾಶಿ. ಈ ಕಟಕರಾಶಿಯವರಿಗೆ ಈ ದಿನ ಅನ್ಯಾಯ ದಬ್ಬಾಳಿಕೆಗಳನ್ನು ವಿರೋಧಿಸಿ ಬಹಳಷ್ಟು ಚಳುವಳಿಯಲ್ಲಿ ಭಾಗವಹಿಸತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಮಾನಸಿಕ ಒತ್ತಡ, ಪ್ರೀತಿ ಪಾತ್ರರ ಆಗಮನವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಆದರೆ ದಾಯಾದಿಗಳ ಜೊತೆ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಉತ್ತಮ ಪ್ರಗತಿ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ. ವಿವಾದಾತ್ಮಕ ವಿಷಯಗಳಿಂದ ಸಾಧ್ಯವಾದಷ್ಟು ದೂರ ಇರತಕ್ಕಂಥ ಕೆಲಸವನ್ನು ಮಾಡಿ. ಸ್ತ್ರೀಯರಿಗೆ ಸ್ವಲ್ಪ ಮನಃಶಾಂತಿ, ಎಲ್ಲೋ ಒಂದು ಕಡೆ ಸುಖ ಜೀವನ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾರಾಶಿ. ಈ ಕನ್ಯಾರಾಶಿಯವರಿಗೆ ಈ ದಿನ ಆಕಸ್ಮಿಕ ಬಂಧುಗಳ ಭೇಟಿಯನ್ನು ಮಾಡತಕ್ಕಂಥ ಒಂದು ಶುಭ ಯೋಗ. ಶ್ರಮವಿಲ್ಲದೆ ಏನೂ ಕೂಡ ನಡೆಯಲ್ಲ, ಬಹಳಷ್ಟು ಶ್ರಮವನ್ನು ಪಡಬೇಕಾಗತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗ. ನಿರೀಕ್ಷಿತ ಆದಾಯ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ತಂದೆ ತಾಯಿಗಳಿಗೆ ಪಾದಪೂಜೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ.
ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಸಾಮಾನ್ಯ ಸುಖಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ದಿನವಾಗತ್ತೆ. ಪರಿಶ್ರಮಕ್ಕೆ ತಕ್ಕ ವರಮಾನ, ಮಾತಿನ ಚಕಮುಖಿಗಳು ನಡೀತಕ್ಕಂಥ ಸಾಧ್ಯತೆಗಳಿದೆ, ದಂಡ ಕಟ್ಟುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ವೇತವರಹಾಯ ನಮಃ ಈ ಮಂತ್ರವನ್ನು 48 ಜಪವನ್ನು ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತೀರಾ. ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಕಂಡು ಬರುತ್ತೆ. ನೀಚ ಜನರಿಂದ ದೂರ ಇರಿ, ನೀಚ ಜನರಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳು ಕಂಡು ಬರುತ್ತೆ. ದೈವಿಕ ಚಿಂತನೆ ಹೆಚ್ಚಾಗಿ ಮಾಡ್ತೀರಾ. ದೃಷ್ಟಿದೋಷದಿಂದ ತೊಂದರೆ ಬಹಳಷ್ಟು ಎಚ್ಚರವನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಭೇಟಿಯನ್ನು ನೀಡಿ ಕಣ್ಣಿಲ್ದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಬಹಳಷ್ಟು ಧನ ಲಾಭಗಳಾಗ್ತಕ್ಕಂಥ ಒಂದು ದಿನ, ಸ್ಥಳ ಬದಲಾವಣೆ, ಮಿತ್ರರಿಂದ ಸಹಾಯವನ್ನು ಪಡಿತಕ್ಕಂಥ ದಿನವಾಗತ್ತೆ. ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನು ಮಾಡಿ, ಅಥವಾ ಆದಿತ್ಯಾಯ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಲಾಭ, ವಿದೇಶ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಅನ್ಯ ಜನರಲ್ಲಿ ವಿನಾಕಾರಣ ದ್ವೇಷವನ್ನು ಕಾರ್ತೀರಾ, ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳ್ತೀರಾ. ಅಕಾಲ ಭೋಜನ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡತಕ್ಕಂತಹ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಅವಿವಾಹಿತರಿಗೆ ವಿವಾಹ ಯೋಗ, ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ದ್ರವ್ಯ ಲಾಭ, ಪರರಿಂದ ಮೋಸ ಹೋಗ್ತಕ್ಕ ಭೂ ವಿಚಾರದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ದಕ್ಷಿಣ ಮೂರ್ತಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಹಳದಿ ವಸ್ತ್ರವನ್ನು ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಸ್ವಂತ ಪರಿಶ್ರಮದಿಂದ ಬಹಳಷ್ಟು ಯಶಸ್ಸನ್ನು ಪಡಿತಕ್ಕಂಥ ದಿನವಾಗುತ್ತೆ. ಆದರೆ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಎದುರಾಗುತ್ತೆ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ, ಹಿರಿಯರಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು, ಆಕಸ್ಮಿಕ ಭೂಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶ್ರೀ ಸಾಯಿನಾಥಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ದ್ವಾದಶ ರಾಶಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಸುರೇಶ್ ಕಾಲ್ ಮಾಡಿದ್ದಾರೆ ಬ್ಯಾಂಗ್ಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಗುರುಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಗುರುಜಿಗಳೇ. ಸುರೇಶ್ ಅವರೇ ನಮಸ್ಕಾರ. ನಮ್ಮ ಬಗ್ಗೆ ಹೇಳ್ಬೇಕಾಗಿತ್ತು, ಸ್ವಲ್ಪ ಜೋರಾಗಿ ಮಾತಾಡಿ. ಸ್ವಲ್ಪ ನಿಲ್ತಾ ಇಲ್ಲ ದುಡ್ಡು. ಸರಿ, 1-12 ಒಂದು ಸಂಖ್ಯೆ ಹೇಳಿ. 5. ನಿಮ್ ಮನೆ ದೇವ್ರ ಯಾವ್ದಪ್ಪ? ಮುನೇಶ್ವರ. ಮುನೇಶ್ವರ, ಕಾರ ಮುನಿನೋ ಸಿ ಮುನಿನೋ? ಕಾರಮುನಿ. ನೀವು ಹೇಳಿರ್ತಕ್ಕಂತ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆ ಏನ್ ಹೇಳುತ್ತೆ. ಗುಲಗಂಜಿ ಪ್ರಶ್ನೆಯನ್ನು ನಾವು ನೋಡಿದಾಗ 1, 2, 3, 4, 5, 6 ಬಹಳಷ್ಟು ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು ಅಂತಕ್ಕಂಥದ್ದು ಎದುರಾಗ್ತಾ ಇದೆ. ಏನಪ್ಪ, ಯಾವುದೇ ಕೆಲಸಕ್ಕೋದ್ರೂ ಬಹಳಷ್ಟು ವಿಘ್ನಗಳು ಬರುತ್ತೆ. ಸಹಾಯ ಮಾಡ್ತೀನಿ ಎಂದವರು ಕೂಡ ಸಹಾಯ ಮಾಡಲ್ಲ. ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಏನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರಿ? ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ಟೂರ್ಸ್ ಅಂಡ್ ಟ್ರಾವೆಲ್ಸ್. ನೋಡಿ, ಒಂದು ಕೆಲಸ ಮಾಡಿ. ಮುಖ್ಯವಾಗಿ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನೀವು ಪ್ರತಿ ಶನಿವಾರ ನವಗ್ರಹ ದೇವಾಲಯಕ್ಕೆ ಹೋಗಿ, ದಂಪತಿ ಸಮೇತ ನವಗ್ರಹ ಇರ್ತಕ್ಕಂಥ ದೇವಾಲಯ, ಜೊತೆಗೆ ಅಶ್ವತ್ ವೃಕ್ಷ ಬೇವಿನ ಮರ ಇರಬೇಕು, ಅಂತ ಒಂದು ನವಗ್ರಹ ದೇವಸ್ಥಾನ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ 18 ಪ್ರದಕ್ಷಿಣೆಗಳನ್ನು ಮಾಡಬೇಕು. ದಂಪತಿ ಸಮೇತ ನವಗ್ರಹ, ಜೊತೆಗೆ ಅಶ್ವತ್ ನಾರಾಯಣ, ನಿಂಬಕ ಮಹಾಲಕ್ಷ್ಮಿ, ಇವು ಮೂರು ದೇವಾಲಯಗಳನ್ನು, ಅಂದರೆ 2 ವೃಕ್ಷ 1 ದೇವಾಲಯ, ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಾಲಯಕ್ಕೆ ಸ್ವಲ್ಪ ಕ್ಷೀರವನ್ನ ಕೊಡ್ತಾ ಬನ್ನಿ ಅಭಿಷೇಕಕ್ಕೆ. ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ.
ಓಕೆ, ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಸವರಾಜ್ ಕಾಲ್ ಮಾಡಿದ್ದಾರೆ ಹುಬ್ಳಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಗುರುಜಿ ಇದಾರೆ, ಮಾತಾಡಿ ಸರ್. ಬಸವರಾಜ್ ಅವರೇ ನಮಸ್ಕಾರ. ಅಪ್ಪ, ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಖಂಡಿತ, ಸಂತೋಷದ ವಿಚಾರ. 1-12 ಒಂದು ಸಂಖ್ಯೆ ಹೇಳಿ. 3. 3. ನಿಮ್ ಮನಿ ದೇವರು ಯಾವ್ದಪ್ಪ? ಕೂಡಲ ಸಂಗಮೇಶ್ವರ. ಕೂಡಲ ಸಂಗಮೇಶ್ವರ. ನೋಡೋಣ, ನೀವು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನ್ ಹೇಳುತ್ತೆ. 1, 2, 3. 1, 2, 3, 4, 5, 6, 7, 8, 9, 10. ಯಾವುದೋ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನಷ್ಟಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಬಹಳಷ್ಟು ಸಹಾಯ ಮಾಡ್ತೀನಿ ಅಂತ ಬಂದವರು ಕೂಡ ನಿಮಗೆ ಮೋಸ ಮಾಡ್ಬಿಟ್ಟಿದ್ದಾರೆ, ಹೌದಾ? ಹೌದ್ರಿ. ಅದಕ್ಕೋಸ್ಕರ ಕರೆ ಮಾಡಿದ್ದೀರಾ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ವಾಸಸ್ಥಾನ, ನಿಮ್ಮ ಮನೆ ಏನಿದೆಯೋ, ನಿಮ್ಮ ವಾಸಸ್ಥಾನದಿಂದ ಉತ್ತರ ಭಾಗದಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ, ಹೌದಾ? ಉತ್ತರ ಭಾಗದಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ. ಕಾಳಿಕಾದೇವಿ ದೇವಾಲಯ ಇದೆ, ಖಂಡಿತವಾಗಿ ಹೌದು. ದುರ್ಗಾದೇವಿ ಶಕ್ತಿ ದೇವತೆ ಇಲ್ಲಿ ಹೇಳ್ತಾ ಇದೆ ಪ್ರಶ್ನಾ ಭಾಗದಲ್ಲಿ. ನೋಡಿ, ಆ ಕಾಳಿಕಾದೇವಿಗೆ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆಯನ್ನ ಮಾಡಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ. ಅಯ್ಯೋ, ಹೆಣ್ಮಕ್ಳು ಮಾತ್ರ ಹಚ್ಚಬೇಕು ಅಂತ ಯೋಚನೆ ಮಾಡಬೇಡಿ. ಗಂಡು ಮಕ್ಕಳು ಕೂಡ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಹುದು. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ಜಗನ್ ಮಾತೆಗೆ ಅರ್ಪಣೆಯನ್ನ ಮಾಡಬಹುದು. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಂಗಳೂರಿಂದ ಮಹೇಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಗುರುಜಿ ಇದಾರೆ, ಮಾತಾಡಿ ಸರ್. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. 1-12 ಒಂದು ಸಂಖ್ಯೆ ಹೇಳಿಪ್ಪ. 7. ನಿಮ್ ಮನೆ ದೇವ್ರ ಯಾವ್ದಪ್ಪ? ವೇಣುಗೋಪಾಲಕೃಷ್ಣ. ವೇಣುಗೋಪಾಲಕೃಷ್ಣ. ನೀವು ಹೇಳಿರ್ತಕ್ಕಂತ ಸಂಖ್ಯೆಯ ಪ್ರಕಾರ ನಾನು ತಾಂಬೂಲ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಂಬೂಲ ಪ್ರಶ್ನೆ ಏನ್ ಹೇಳತ್ತೆ. ತಾಂಬೂಲ ಪ್ರಶ್ನೆಯಲ್ಲಿ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ನೀವು ಇಟ್ಕೊಂಡಿದ್ದೀರಾ, ಕೆಲಸ ಕಾರ್ಯಕ್ಕೆ ಬಹಳಷ್ಟು ಕೈ ಹಾಕ್ತೀರಾ, ಎಲ್ಲವೂ ಕೂಡ ಹತ್ತಿರಕ್ಕೆ ಬರುತ್ತೆ, ಆದ್ರೆ ಯಾವುದೂ ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಏನ್ ಕೆಲಸ ಮಾಡ್ತೀರಪ್ಪ ನೀವು? ಹೌದಾ? ಇದು ಹೇಳ್ತಾ ಇರ್ತಕ್ಕಂಥದ್ದು ಪ್ರಶ್ನಾ ಭಾಗ ನಿಜನಾ? ಹೌದು, ಬೈಕ್ ಬರ್ತಿಂದ ಪ್ರಾಬ್ಲಮ್ ಉಂಟು. ಹೌದೌದು. ಅದಕ್ಕೆ ಇಲ್ಲಿ ಹೇಳುತ್ತೆ ತಾಂಬೂಲ ಪ್ರಶ್ನೆ. ನೋಡಿ, ನಿಮ್ಮ ಜಾತಕದಲ್ಲಿ ಕರ್ಮ ಸ್ಥಾನಾಧಿಪತಿಯಾಗಿರ್ತಕ್ಕಂತ ಗ್ರಹ ನೀಚದಲ್ಲಿ ಇರೋದ್ರಿಂದ, ನೀಚ ಗ್ರಹದ ಜೊತೆಯಲ್ಲಿ ಇರೋದ್ರಿಂದ ಈ ರೀತಿ ಆಗತ್ತೆ. ಮೊದಲು ಜಾತಕ ವಿಮರ್ಶೆಯನ್ನ ಮಾಡಿ ಕರ್ಮ ಸ್ಥಾನಾಧಿಪತಿಯ ಬಲವನ್ನ ತಗೊಳ್ತಕ್ಕಂತ ಕೆಲಸವನ್ನ ಮಾಡಿ, ಜೊತೆಗೆ ಹತ್ತಿರದಲ್ಲೇ ಇರತಕ್ಕಂತ ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ದೇವಾಲಯ ಇದೆ. ಅಣ್ಣಪ್ಪನ ದೇವಾಲಯಕ್ಕೆ ಪ್ರಾತಃ ಕಾಲದಲ್ಲಿ ವ್ಯವಸ್ಥಿತವಾಗಿ ಶುಚಿರ್ಭೂತರಾಗಿ ನೀವು ಅಲ್ಲಿ ಹೋಗಿ ನಮಸ್ಕಾರವನ್ನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಬನ್ನಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಮಹೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ರೇಣುಕಾ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ. ಹಲೋ ಮ್ಯಾಮ್. ನಮಸ್ತೆ. ನಮಸ್ತೆ. ಗುರುಜಿ ಇದ್ದಾರೆ, ಮಾತಾಡಿ ಮಾ. ಓಕೆ. ಅಮ್ಮ ನಮಸ್ಕಾರ. ತಾಯಿ ನಮಸ್ಕಾರ. 1-12 ಒಂದು ಸಂಖ್ಯೆ ಹೇಳಿ ಮಾ. 6. 6. ನಿಮ್ ಮನೆ ದೇವ್ರು ಯಾವ್ದಮ್ಮ? ಶ್ರೀನಿವಾಸ. ಶ್ರೀನಿವಾಸ. ಅಂದ್ರೆ ನೀವು ಹೇಳಿರ್ತಕ್ಕಂತ ಒಂದು ಪ್ರಶ್ನೆಯ ಅಂದ್ರೆ ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಳೆಗರಿ ಪ್ರಶ್ನೆ ಏನ್ ಹೇಳತ್ತೆ. ಅಂದ್ರೆ ಈ ತಾಳೆಗರಿ ಪ್ರಶ್ನೆ ನಿಮಗೆ ಹೇಳತ್ತೆ, ಮುಖ್ಯವಾಗಿ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ನೀವು ಇಟ್ಕೊಂಡಿದ್ದೀರಾ, ಆದರೂ ಕೂಡ ಯಾವುದೂ ಕೂಡ ನೆರವೇರ್ತಿಲ್ಲ. ಅತಿ ಆಸೆ ಅಂತಕ್ಕಂಥದ್ದು ಕೂಡ ಆಗಾಗ ಮನಸ್ಸಿಗೆ ಬರುತ್ತೆ. ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಅನ್ಕೊಂಡಿದ್ದು ಏನೂ ಕೂಡ ನಡೀತಾ ಇಲ್ಲ. ಬಹಳಷ್ಟು ಕೂಡ ಶತ್ರುಗಳು ಆಗಾಗ ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ ಅಂತ ಹೇಳ್ತಾ ಇದೆ. ಇದು ನಿಜಾನಾ ತಾಯಿ? ನಿಜಾನಾ ಅಥವಾ ಇಲ್ವಾ? ಇಲ್ಲ. ಹೌದು. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನೀವು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದೀರಾ. ಮೈಸೂರಿನಲ್ಲಿ ವಿಜಯನಗರ ಪ್ರಾಂತ್ಯದಲ್ಲಿ, ನಾನು ಹೇಳ್ತಕ್ಕಂಥದ್ದು ನಿಮಗೆ ಪರಿಹಾರ, ವಿಜಯನಗರ ಪ್ರಾಂತ್ಯದಲ್ಲಿ ಯೋಗ ನರಸಿಂಹನ ದೇವಾಲಯ ಇದೆ. ಆ ಯೋಗ ನರಸಿಂಹನ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಹೋಗಿ ವ್ಯವಸ್ಥಿತವಾಗಿ ದಶ ಪ್ರದಕ್ಷಿಣ, ದಶ ಅಂದ್ರೆ ಎಷ್ಟು? 10 ಪ್ರದಕ್ಷಿಣೆಗಳ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಪ್ರತಿ ಮಂಗಳವಾರ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ
ಅದರಲ್ಲೂ ದೇವಾಲಯದ ಅರ್ಚಕನಾಗಿರ್ತಕ್ಕಂಥವನಿಗೆ ಅಡಕ ಧಾನ್ಯ ಅಂದ್ರೆ ತೊಗರಿ ಬೇಳೆ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡ್ತಾ ಬನ್ನಿ. ಹಂತ ಹಂತವಾಗಿ ಹಂತ ಹಂತವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ರೇಣುಕಾ ಅವರೇ ಕರೆ ಮಾಡಿದಕ್ಕಾಗಿ. ಓಕೆ ಗುರುಜಿ, ಜ್ಯೋತಿಷ್ಯ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದೀವಿ. ನಾವು ಮೊದಲೇದಾಗಿ ಈ ಒಂದು ರಾಶಿಗಳನ್ನ ಎಣಿಕೆ ಮಾಡಬೇಕಾದ್ರೆ ಮೇಷಯಿಂದ ಮೀನಾವರೆಗೂ ಎಣಿಕೆ ಮಾಡ್ತೀವಿ. ಸೊ ಈ ಒಂದು ತುಲಾ ರಾಶಿ ಇರ್ಬೋದು, ವೃಶ್ಚಿಕ ರಾಶಿ, ಎರಡು ಅಕ್ಕಪಕ್ಕದಲ್ಲಿ ಬರುತ್ತೆ, ಅಕ್ಕಪಕ್ಕದ ಮನೆಗಳಲ್ಲೇ ಇರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ತುಲಾ ರಾಶಿಗೆ ಈ ಒಂದು ಗುರುವಿನ ಪ್ರವೇಶ ಆಗ್ತಾ ಇದೆ, ವೃಶ್ಚಿಕ ರಾಶಿಗೆ ಶನಿಯ ಸಂಚಾರ ಕೂಡ ಆಗ್ತಾ ಇದೆ. ಸೊ ಇದೆಲ್ಲೋ ಒಂದ್ ಕಡೆ ದ್ವಾದಶ ರಾಶಿಗಳ ಮೇಲೆ ಏನಾದ್ರೂ ಪರಿಣಾಮ ಬೀರ್ಬೋದಾ? ಎಷ್ಟು ಜನ ವೀಕ್ಷಕರುಗಳು ಕೂಡ ಆತಂಕ ಇರಬಹುದು, ಅದಲ್ಲದೆ ಒಂದು ಭೂಮಂಡಲದ ಮೇಲಿರ್ಬೋದು, ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸೊ ಆ ಹಣಕಾಸು ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗ್ಬೋದಾ? ಹೇಗೆ ಗುರುಜಿ? ಅಲ್ಲ, ಮುಖ್ಯವಾಗಿ ಇಲ್ಲಿ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮಾತನಾಡ್ತಾರೆ. ಆ ಮನುಷ್ಯ ಚೆನ್ನಾಗಿ ಹಂತ ಹಂತವಾಗಿ ಬೆಳೀತಾ ಹೋದ ಅಂದ್ರೆ ಏ ಗ್ರಹಚಾರ ಚೆನ್ನಾಗಿದೆ ಬಿಡು ಇವನಿಗೆ ಅಂತಾರೆ. ಅಕಸ್ಮಾತ್ ಏನಾದರೂ ಆ ಮನುಷ್ಯನಿಗೆ ಏನಾದರೂ ತೊಂದರೆ ತಾಪತ್ರಯಗಳು ಹೆಚ್ಚಾಗಿ ಬಂದಾಗ ಏ ಗ್ರಹಚಾರ ಕೆಟ್ಟಿದೆ ಅಂತಾರೆ. ಗ್ರಹಚಾರ ಅಂದ್ರೆ ಏನು? ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು ಗ್ರಹಗಳ ಬಲಾಬಲಗಳು. ಆ ಗ್ರಹದ ಬಲಾಬಲಗಳಲ್ಲಿ ವ್ಯವಸ್ಥಿತವಾಗಿ ನೋಡಿ, ಇವತ್ತು ನಾವು ನೋಡ್ತಾ ಇದ್ದೇವೆ ಗುರು ಪ್ರವೇಶ ಆಗಿ ಬಹಳ ದಿವಸ ಆಗಿದೆ ನಿಜ ತುಲಾರಾಶಿಗೆ, ಆದರೆ ವೃಶ್ಚಿಕದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಂದೇ ಅಕ್ಕಪಕ್ಕದ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಬಹಳಷ್ಟು ಸಮಸ್ಯೆಗಳಾಗತ್ತೆ. ಏನು ಸಮಸ್ಯೆಗಳಾಗತ್ತೆ ನೋಡಿ, ಮನುಷ್ಯನ ಜೀವನದಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾರ್ಯಾರು ಏನೇನು ಎಕ್ಸೆಪ್ಟ್ ಮಾಡ್ತೀರೋ, ಓ ಇಂಥದ್ದಾಗತ್ತೆ ಅಂತ ಅನ್ಕೊಂಡಿರ್ತೀರ, ಅಂಥದ್ದಾಗಲ್ಲ. ಇಲ್ಲಿ ಬೇಡದೇ ಇರತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ತುಲಾರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನುಂಗಲಾರದ ತುತ್ತು ಅಂದರೆ ಮನೋವ್ಯತೆ. ಪಾಪ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಮನಸ್ಸಿನಲ್ಲೇ ಕೊರಗಬೇಕು. ವೃಶ್ಚಿಕ ರಾಶಿಯವರು ಅಷ್ಟೇ, ಈ ತುಲಾರಾಶಿಯವರು ಅಷ್ಟೇ. ಯಾಕೆ ಅಂತಂದ್ರೆ ತುಲಾರಾಶಿಗೆ ನೋಡಿ ಎರಡನೇ ಮನೆಯಲ್ಲಿ ಶನಿ ಸಂಚಾರ, ಮತ್ತೆ ಜನ್ಮದಲ್ಲೇ ಗುರು ಸ್ಥಾನ ಭ್ರಷ್ಟತ್ವವನ್ನು ಮಾಡತಕ್ಕಂಥದ್ದು. ಸ್ಥಾನ ಭ್ರಷ್ಟತ್ವ ಅಂತಂದ್ರೆ ಏನೋ, ಪಾಪ ಯಾರೋ ಒಬ್ಬರು ಒಳ್ಳೆ ಹೆಸರನ್ನು ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಮರ್ಯಾದಿಯಾಗಿ ಜೀವನ ಮಾಡ್ತಾ ಇರ್ತಾರೆ, ಅಂಥವರಿಗೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು, ಇಲ್ಲದೇ ಇರತಕ್ಕಂಥ ಅಪವಾದಗಳು, ಇಲ್ಲದೇ ಇರತಕ್ಕಂಥ ನಿಂದನೆಗಳು, ಇವೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು ಮತ್ತೆ ಶನಿ ಜನ್ಮದಲ್ಲೇ ಸಂಚಾರ ಮಾಡುವುದರಿಂದ ಶರೀರದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆಗಳು. ಇನ್ನು ಜಗತ್ತಿನ ಮೇಲೆ ನಾವು ನೋಡಿದಾಗ ನೋಡಿ, ಈ ಶನಿ ಮತ್ತೆ ಗುರು ಈ ದೊಡ್ಡ ಗ್ರಹ ನಾವು ನವಗ್ರಹಗಳಲ್ಲಿ ಹೇಳ್ತೇವೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾತನಾಡಬೇಕಾದ ನಾವು ನೋಡಿದಾಗ ಏ ಗುರು ಬಲ ಶನಿ ಬಲ ಇದೆಯಾ ನೋಡ್ರೋ, ಇವಾಗ ಮದುವೆ ಮಾಡೋಣ, ಈಗ ಮನೆ ಕಟ್ಟೋಣ, ಈಗ ಗೃಹ ಪ್ರವೇಶ ಮಾಡೋಣ, ಓ ಗುರುಬಲ ಇರಬೇಕು ಶನಿ ಬಲ ಇರಬೇಕು ಅಂತ ನಾವು ಯೋಚನೆಯನ್ನು ಮಾಡ್ತೀವಿ. ಆದರೆ ಆ ಗುರು ಮತ್ತೆ ಶನಿ ಅಕ್ಕಪಕ್ಕದ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಏನಾಗುತ್ತೆ, ಬಹಳಷ್ಟು ಯಾರ್ಯಾರು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೋ ಅಂಥವರಿಗೆ ಕಟ್ಟಿಟ್ಟ ಬುತ್ತಿ ತೊಂದರೆ ತಾಪತ್ರಯಗಳು. ಜೊತೆಗೆ ಸಾಮಾಜಿಕವಾಗಿ ನಾವು ನೋಡಿದಾಗ ಭೂಮಂಡಲದಲ್ಲಿ ಋತುಮಾನಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈಗಾಗಲೇ ನೋಡ್ತಾ ಇದ್ದೀರಾ, ಅಕಾಲಿಕ ಮಳೆ. ನೋಡಿ, ಈಗಾಗಲೇ ಬಹಳಷ್ಟು ನಮಗೆ ನ್ಯೂಸ್ ಬರ್ತಾ ಇದೆ, ಏನು 15 ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಒಂದೇ ರೀತಿ ಸಮಸ್ಯೆಗಳು ಖಂಡಿತವಾಗಿ ಆಗಲ್ಲ, ಹಂತ ಹಂತವಾಗಿ ಹಂತ ಹಂತವಾಗಿ ನಮಗೆ ಭೂಕಂಪ ಆಗಿರಬಹುದು, ಜಲಪ್ರವಾಹ ಆಗಿರಬಹುದು, ಬಿರುಗಾಳಿ ಇರಬಹುದು, ಅಥವಾ ಬೆಂಕಿ ಮಳೆ ಇರಬಹುದು, ಇಂಥ ಒಂದು ಸಾಧ್ಯತೆಗಳನ್ನು ನಾವು ಅನುಭವಿಸಲೇಬೇಕಾಗತ್ತೆ ಹಂತ ಹಂತವಾಗಿ. ಇದನ್ನ ಚೆನ್ನಾಗಿ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ದೊಡ್ಡವರು ಋಷಿ ಮುನಿಪುಂಗವರು ಏನು ಹೇಳಿದ್ರು ಅಂದ್ರೆ, ಭಗವದಾಜ್ಞೆಯ ದೇವರನ್ನ ನಂಬು, ದೇವರ ಮೇಲೆ ಭಾರವನ್ನ ಹಾಕು. ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾಮ ಕ್ರೋಧ ಮದ ಮತ್ಸರ್ಯ ಅಧಿಕವಾಗಿ ಭೂಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದಾನೆ ಯಾವಾಗ ಅಧಿಕವಾಗುತ್ತೋ ಆಗ ಮಾನವನ ಕುಲ ನಿರ್ನಾಮವಾಗತ್ತೆ ಅಂತ ಪ್ರತಿಯೊಂದು ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ, ಎಲ್ಲವೂ ಕೂಡ ಭಗವದಾಜ್ಞೆಯ ಅವನ ಅನುಗ್ರಹ ಇದ್ದರೆ ಖಂಡಿತವಾಗಿ ನಾವು ಭೂಮಂಡಲದಲ್ಲಿ ಸುಖವಾಗಿರಬಹುದು. ನಿಮಗೆಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಕುಲದೇವತೆಗಳು ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಕುಲದೇವತೆಯನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಸೊ ನೈಸ್ ಗುರುಜಿ, ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿ. ಅದಲ್ಲದೆ ಇವತ್ತು ಜ್ಯೋತಿಷ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಅಂದ್ರೆ ಏನೇನ್ ಆಗ್ಬಹುದು ದ್ವಾದಶ ರಾಶಿಗಳ ಬಗ್ಗೆ? ಯಾಕಂದ್ರೆ ರಾಶಿಗಳಲ್ಲಿ ಒಂದು ಗುರು ಇರ್ಬೋದು, ಶನಿಯ ಸ್ಥಾನ ಪಲ್ಲಟ ಆಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಪರಿಹಾರ ಆಗ್ಬೋದು, ಅಂದ್ರೆ ಎಫೆಕ್ಟ್ ಆಗೋದ್ರಿಂದ ಯಾವ ರೀತಿಯಾಗಿ ಅದನ್ನ ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು. ಗುರುಜಿಯವರ ಅಡ್ರೆಸ್ ಹೀಗಿದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2 HPR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KEB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ಇನ್ನು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನಾನ್ ಭೇಟಿಯಾಗ್ತೀನಿ ಮುಂದಿನ ಸಂಚಿಕೆಯಲ್ಲಿ.